ಅತ್ತ ಮಿತ್ರ ಪಕ್ಷಗಳಿಗೆ ಬಿಜೆಪಿ ನಾಯಕರು ಗಾಳ ಹಾಕ್ತಾ ಇದ್ದಾರೆ ಇತ್ತ ಕಾಂಗ್ರೆಸ್ ನಿಂದಲೂ ಕೂಡ ಮಹಾಗಠಬಂಧನ ಸಭೆಗೆ ಸಿದ್ಧತೆ ನಡೆಯತಾ ಇದೆ ಎಕ್ಸಾಕ್ಟ್ಲಿ ಹೌದು ಅತ್ತ ಮಿತ್ರ ಪಕ್ಷಗಳಿಗೆ ಬಿಜೆಪಿ ನಾಯಕರು ಗಾಳ ಹಾಕ್ತಾ ಇದ್ದರೆ ಮತ್ತೊಂದು ಕಡೆ ಮಹಾಗಠಬಂಧನ ಸಭೆಗೆ ಕಾಂಗ್ರೆಸ್ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದೆ ಶತ್ರುಗಳ ಶತ್ರು ಮಿತ್ರ ಎಂಬ ರೀತಿ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಸಿದ್ಧವಾಗಿದೆ ನಾಳೆಯಿಂದ 2 ದಿನ ಮಹಾಗಠಬಂಧನ ಸಭೆ ಆಯೋಜನೆ ಆಗಿದೆ ಮೈತ್ರಿಕೂಟದ 2ನೇ ಸಭೆಗೆ 24 ಪಕ್ಷಗಳಿಗೆ ಆಹ್ವಾನವನ್ನ ನೀಡಲಾಗಿದೆ ಜುಲೈ 17 ರಂದು ರಾತ್ರಿ ಮೈತ್ರಿಕೂಟದ ನಾಯಕರಿಗೆ ಸಿಎಂ ಭೋಜನ ಕೂಟವನ್ನ ಮಾಡಿದ್ದಾರೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ತಾಜ್ ವೆಸ್ಟ್ರೆಂಡ್ ನಲ್ಲಿ ಮಹತ್ವದ ಸಭೆ ಇದೆ ಮಧ್ಯಾಹ್ನ ಡಿಸಿಎಂ ಡಿಕೆಶಿ ಅವರಿಂದ ಭೋಜನ ಕೂಟ ವ್ಯವಸ್ಥೆಯನ್ನ ಅಲ್ಲಿ ಮಾಡಿಕೊಳ್ಳಲಾಗಿದೆ ಗಮನಿಸುತ್ತಾ ಇದೀವಿ ಶಿಮ್ಲಾದಲ್ಲಿ ನಡೆಯಬೇಕಾಗಿತ್ತು ಈ ಸಭೆ ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಕಾರಣ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ಬಾರಿ ಬಿಜೆಪಿಯನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲಿಸಿತು ಜೊತೆಗೆ ಕಾಂಗ್ರೆಸ್ ಸರ್ಕಾರ ಇರುವಂತ ಹಿನ್ನೆಲೆಯಲ್ಲಿ ಇಲ್ಲೇ ಸಭೆ ಆಗಬೇಕು ಅಂತ ಹೇಳಿ ಎಲ್ಲಾ ನಾಯಕರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಜುಲೈ 17 ರಂದು ಸಭೆ ಕೂಡ ನಡೆಯುತ್ತೆ 18 ರಂದು ಕೂಡ ಸಭೆ ಇದೆ ಈ ಸಂದರ್ಭದಲ್ಲಿ ಒಕ್ಕಟ್ಟಾಗಿ ಒಂದು ಪ್ರದರ್ಶನವನ್ನ ಕೂಡ ಒಂದು ಅಂದ್ರೆ ಒಗ್ಗಟ್ಟಿನ ಪ್ರದರ್ಶನ ಮಾಡೋದಕ್ಕೆ ಈ ಎಲ್ಲಾ ಪಕ್ಷಗಳ ನಾಯಕರು ಮುಂದಾಗ್ತಾ ಇದ್ದಾರೆ ಸಹಜವಾಗಿ ಒಂದಿಷ್ಟು ಜನ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ನಾವು ಮಹಾಗಠಬಂಧನಕ್ಕೆ ಬರೋದಿಲ್ಲ ಅಂತ ಹೇಳಿ ಆದರೆ ಬಹಳಷ್ಟು ಪಕ್ಷಗಳ ನಾಯಕರು ದೇಶದ ಹಲವು ಪಕ್ಷಗಳ ನಾಯಕರು ನಾವೆಲ್ಲ ಇದ್ದೀವಿ ಆರು ಸಿಎಂ ಒಳಗೊಂಡಂತೆ 15 ಪಕ್ಷಗಳ ನಾಯಕರು ಇರ್ತಾರೆ ಇದರಲ್ಲಿ ನೋಡಿ ಆರು ಸಿಎಂ ಗಳು ಕೂಡ ಇರ್ತಾರೆ ಅಂದ್ರೆ ಇದು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಒಗ್ಗೂಡುವಂತ ಪ್ರಯತ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಂದ್ರಶೇಖರ್ ಒಂದು ಕಡೆ ಬಿಜೆಪಿ ಅವರು ಮೈತ್ರಿಕೂಟಕ್ಕೆ ರೆಡಿ ಆಗ್ತಾ ಇದ್ದಾರೆ ಮತ್ತೊಂದು ಕಡೆ ಮಹಾಗಠಬಂಧನ ಸಭೆಗೆ ಕಾಂಗ್ರೆಸ್ ಕೂಡ ಸಿದ್ಧತೆ ಮಾಡಿಕೊಳ್ಳುತ್ತಾ ಇದೆ ಎರಡು ದಿನಗಳ ಕಾಲ ಸಭೆ ಇದೆ ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಯಾರೆಲ್ಲ ಬರ್ತಾರೆ ಅಂತ ರಾಮ್ ಈಗ ಬಿಜೆಪಿ ಅಧಿಕಾರದಲ್ಲಿ ಇರತಕ್ಕಂತದ್ದು ಕೇಂದ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಅಧಿಕಾರವನ್ನ ಕಳೆದ 9 ವರ್ಷಗಳಿಂದ ಸತತವಾಗಿ ನಡೆಸಿಕೊಂಡು ಬರ್ತಾ ಇರತಕ್ಕಂತದ್ದು ಇದು ಎಲ್ಲ ಒಂದು ಕಡೆ ವಿರೋಧ ಪಕ್ಷಗಳಿಗೆ ಅಸ್ತಿತ್ವವೇ ಇಲ್ಲದಂತ ಸಂದರ್ಭ ಸೋ ಹೀಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅಂತಕಂತ ನಿಟ್ಟಿನಲ್ಲಿ ಈಗ ಯುಪಿಎ ಮೈತ್ರಿಕೂಟಗಳನ್ನು ಕಲೆ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇರತಕ್ಕಂತದ್ದು ಸೊ ಹೀಗಾಗಿ ಈಗ ಕಾಂಗ್ರೆಸ್ನ ಒಂದಷ್ಟು ನಾಯಕರು ಮತ್ತು ಬೇರೆ ಬೇರೆ ಐಎನ್ಸಿ ಆಗಿರ್ಬೋದು ಬೇರೆ ಬೇರೆ ಪಕ್ಷಗಳು ಎಡಪಂಥ ಸಂಘಟನೆಗಳಾಗಿರ್ಬೋದು ಎಲ್ಲರೂ ಕೂಡ ಸೇರಿ ಒಂದು ಸಭೆಯನ್ನು ಮಾಡ್ತಾ ಇರತಕ್ಕಂಥದ್ದು ಕಳೆದ ಬಾರಿ 15 ಪಕ್ಷಗಳಿಗೆ ಆಹ್ವಾನ ಕೊಡಲಾಗಿತ್ತು ಈ ಬಾರಿ 24ಕ್ಕೂ ಹೆಚ್ಚು ಪಕ್ಷಗಳಿಗೆ ಆಹ್ವಾನವನ್ನು ಕೊಟ್ಟಿರತಕ್ಕಂಥದ್ದು ಪ್ರಮುಖ ವಿಶೇಷ ಈ ಬಾರಿ ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಸಭೆಯಲ್ಲಿ ಈಗಾಗಲೇ ಸಕಲ ತಯಾರಿಯನ್ನು ಕೂಡ ಮಾಡ್ಕೊಳ್ಳಲಾಗಿರತಕ್ಕಂಥದ್ದು ಸೊ ಸೋನಿಯಾ ಗಾಂಧಿಯವರಿಂದ ಹಿಡಿದು ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳ ಪ್ರಮುಖ ನಾಯಕರು ಪ್ರಮುಖ ಪಕ್ಷಗಳು ಈ ಒಂದು ಸಭೆಯಲ್ಲಿ ಸೇರ್ತಾ ಇರತಕ್ಕಂಥದ್ದು ಆ ರೀತಿ ನೋಡೋದಾದರೆ ಈ ಬಾರಿ ಕಾಂಗ್ರೆಸ್ ತೃಣಮೂಲ ಕಾಂಗ್ರೆಸ್ ಎನ್ ಸಿ ಪಿ ಸಿ ಪಿ ಐ ಎಂ ಸಿ ಪಿ ಐ ಆರ್ ಜೆ ಡಿ ಜೆ ಡಿ ಯು ಈ ಎಲ್ಲ ಸಂಬಂಧಪಟ್ಟಂತೆ ಇದರ ಜೊತೆಯಲ್ಲಿ ಆಪ್ ಪಕ್ಷ ಕೂಡ ಈ ಒಂದು ಮಹಾಗಠಬಂಧನಿಗೆ ಸೇರ್ಕೊಂಡಿರ್ತಕ್ಕಂಥದ್ದು ಇನ್ನು ಯಾರೆಲ್ಲ ಈ ಒಂದು ಸಭೆಗೆ ಸೇರ್ತಾರೆ ಅಂತ ನೋಡೋದಾದರೆ ಪ್ರಮುಖವಾಗಿ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಗಳಾದಂಥ ಮಮತಾ ಬ್ಯಾನರ್ಜಿ ಹಾಗೆ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಆದಿತ್ಯ ಠಾಕ್ರೆ ಮತ್ತು ಹೇಮಂತ್ ಸೊರೇನು ತಮಿಳುನಾಡಿನ ಎಂ ಕೆ ಸ್ಟಾಲಿನ್ನು ನಿತೀಶ್ ಕುಮಾರ್ ಪ್ರಿಯ ಮತ್ತು ಶರದ್ ಪವಾರು ಆಕೆಯ ಪುತ್ರಿ ಸುಪ್ರಿಯಾ ಸುಳೆ ಅಖಿಲೇಶ್ ಯಾದವ್ ಅರವಿಂದ್ ಕೇಜ್ರಿವಾಲ್ ಭಾಗವಹಿಸುವಂಥ ಸಾಧ್ಯತೆ ಇರತಕ್ಕಂಥದ್ದು ಇನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಾಗೆ ಮೆಹಬೂಬಾ ಮಸ್ತಿ ಲಾಲು ಪ್ರಸಾದ್ ಯಾದವ್ ಡಿ ರಾಜಾ ಸೊ ಸೇರಿದಂತೆ ಓಮರ್ ಅಬ್ದುಲ್ಲಾ ಸೀತಾರಾಮ್ ಯೆಚೂರಿ ಸೇರಿದಂತೆ ಅನೇಕ ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ಪಕ್ಷದ ಮುಖಂಡರು ಭಾಗಿಯಾಗ್ತಾ ಇರತಕ್ಕಂಥದ್ದು ಇವರ ಉದ್ದೇಶ ಅಷ್ಟೇ ಕೇಂದ್ರದಲ್ಲಿ ಚಂದ್ರು ಜಸ್ಟ್ ಹೋಲ್ಡ್ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ ಮಹಾಗಠಬಂಧನ ಸಭೆಗೆ ಜೆಡಿಎಸ್ ಗೆ ಆಹ್ವಾನ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಮಹಾಗಠಬಂಧನ ಸಭೆಗೆ ಜೆಡಿಎಸ್ ಗೆ ಇಲ್ಲ ಆಹ್ವಾನ ಜೆಡಿಎಸ್ ಗೆ ಮಹಾಗಠಬಂಧನ ಸಭೆಗೆ ಆಹ್ವಾನ ಇಲ್ಲ ಯಾಕೆ ಅಂತ ಹೇಳಿದ್ರೆ ಜೆಡಿಎಸ್ ನವರು
ಬಿಜೆಪಿ ಜೊತೆಗೆ ಹೋಗ್ತಾರೆ ಅಂತ ಹೇಳಿ ರಾಜ್ಯ ರಾಜಕೀಯ ವಲಯದಲ್ಲಿ ಜೊತೆಗೆ ರಾಷ್ಟ್ರ ರಾಜಕೀಯ ವಲಯದಲ್ಲಿ ಮಾತು ಕೇಳಿ ಬರ್ತಾ ಇದೆ ಎರಡನೇ ಬಾರಿಯೂ ಕೂಡ ಜೆಡಿಎಸ್ ಪಕ್ಷಕ್ಕೆ ಆಹ್ವಾನ ಇಲ್ಲ ಎನ್ಡಿಎ ಒಕ್ಕೂಟ ಸೇರುವ ಅನುಮಾನ ಹಿನ್ನೆಲೆ ಜೆಡಿಎಸ್ ಗೆ ಆಹ್ವಾನವನ್ನ ನೀಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಮಹಾಗಠಬಂಧನ ಸಭೆಗೆ ಜೆಡಿಎಸ್ ಗೆ ಆಹ್ವಾನ ಇಲ್ಲ ಹೋಗದಕ್ಕೂ ಕೂಡ ಕುಮಾರಸ್ವಾಮಿ ಅವರು ಮನಸ್ಸು ಮಾಡಿಲ್ಲ ಕಾರಣ ಇದೆ ಅದಕ್ಕೆ ಬಿಜೆಪಿ ಜೊತೆಗೆ ಹೋದ್ರೆ ಕೆಲವೊಂದಿಷ್ಟು ಲಾಭ ಆಗುತ್ತೆ ಜೆಡಿಎಸ್ ಗೆ ಆದ್ರೆ ಕಾಂಗ್ರೆಸ್ ಜೊತೆಗೆ ಅಥವಾ ಮಹಾಗಠಬಂಧನ ಗೆ ಹೋದ್ರೆ ಜೆಡಿಎಸ್ ಗೆ ಅಸ್ತಿತ್ವದ ಭಯ ಇದೆ ರಾಜ್ಯದಲ್ಲಿ ಹಾಗಾಗಿನೇ ಎನ್ಡಿಎ ಮೈತ್ರಿಕೂಟ ಸೇರೋದಕ್ಕೆ ಜೆಡಿಎಸ್ ನವರು ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಚಂದ್ರು ನಾವು ಗಮನಿಸ್ತಾ ಇದ್ವಿ ಸಹಜವಾಗಿ ಈ ಮಹಾಗಠಬಂಧನ್ಗೆ ಜೆಡಿಎಸ್ ನಾಯಕರಿಗೂ ಕೂಡ ಅಥವಾ ಜೆಡಿಎಸ್ ಗೂ ಆಹ್ವಾನ ಇರುತ್ತೆ ಅಂತ ಹೇಳಿ ಅನ್ಕೊಂಡಿದ್ವಿ ಆದ್ರೆ ಕೊಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಏನ್ ಕಾರಣ ಇರಬಹುದು ಖಂಡಿತ ರಾಮ್ ಕಳೆದ ಬಾರಿ ಹರಿಯಾಣದಲ್ಲಿ ಈ ಒಂದು ಮಹಾಗಠಬಂಧನ್ ಸಭೆ ನಡೆದಿತ್ತು ಆಗ ಜೆಡಿಎಸ್ ಅನ್ನು ನಿರ್ಲಕ್ಷ್ಯ ಮಾಡಲಾಗಿತ್ತು ಯಾಕಂತಂದ್ರೆ ರಾಜ್ಯದಲ್ಲೂ ಕೂಡ ಜೆಡಿಎಸ್ ಅಸ್ತಿತ್ವದಲ್ಲಿ ಇರಲಿಲ್ಲ ಅಧಿಕಾರದಲ್ಲೂ ಕೂಡ ಇರಲಿಲ್ಲ ಸೊ ಆಗ ತಾನೇ ಕಾಂಗ್ರೆಸ್ನ ಜೊತೆಗಿನ ಮೈತ್ರಿಯನ್ನು ಕೂಡ ಮುರ್ಕೊಂಡಿದ್ರು ಸೊ ಅದು ಎಲ್ಲೋ ಒಂದು ಕಡೆ ಆ ಮೈತ್ರಿಕೂಟ ಅಥವಾ ಆ ಒಂದು ಪಕ್ಷಗಳಿಗೆ ಅಥವಾ ಮುಖಂಡರಿಗೆ ಜೆಡಿಎಸ್ ಅನಿವಾರ್ಯ ಆಗಿರಲಿಲ್ಲ ಅನಿಸುತ್ತೆ ಸೊ ಆಗ್ತಾನೆ ಮುನಿಸು ಈಗ ಮತ್ತೊಂದು ಮುನಿಸಿಗೆ ಕಾರಣವಾಗಿದೆ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ ಸೊ ಈಗ ನಡೀತಾ ಇರತಕ್ಕಂಥ ಸಭೆಗೆ ಬೇಕಾಬಿಟ್ಟಿ ಆಹ್ವಾನವನ್ನು ಕೊಟ್ಟಾ ಇರ್ತಕ್ಕಂಥದ್ದು ಸೊ ಒಂದು ಕಡೆ ಈಗ ಜೆ ಡಿ ಎಸ್ನ ಇಲ್ಲಿ ಪರಿಗಣನೆ ತೆಗೆದುಕೊಂಡಲೇ ಇರತಕ್ಕಂಥದ್ದು ಅದರಲ್ಲೂ ದೇವೇಗೌಡರನ್ನು ಕರಿಬೇಕೋ ಬೇಡುವ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಪಕ್ಷಗಳು ಚಿಂತನೆ ಮಾಡ್ತಾ ಇದೆ ಸೊ ಇದು ಎಲ್ಲ ಒಂದು ಕಡೆ ಜೆ ಡಿ ಎಸ್ಗೆ ಅಧಿಕೃತ ಆಹ್ವಾನ ಇಲ್ಲದೆ ಇರತಕ್ಕಂಥದ್ದೇ ಪ್ರಮುಖ ಕಾರಣ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಸೊ ಈ ಮಹಾಗಠಬಂಧನ ಏನಿದೆ ಅನೇಕ ಪಕ್ಷಗಳನ್ನು ಸೇರಿಸಿ ಅದರಲ್ಲೂ ಬೇರೆ ಬೇರೆದಾದಂಥ ಚಿಂತನೆಗಳಿದ್ದರೂ ಕೂಡ ಒಂದು ಕಡೆ ಸೇರಿ ಪಕ್ಷಗಳನ್ನು ಸಂಘಟನೆ ಮಾಡಿ ಲೋಕಸಭಾ ಚುನಾವಣೆ ಏನಿದೆ 2024ಕ್ಕೆ ನಾವು ಅತಿ ಹೆಚ್ಚು ಸ್ಥಾನವನ್ನು ಗಳಿಸೋ ಮೂಲಕ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಹಾಗಠಬಂಧನನ್ನು ಮಾಡ್ತಾ ಇರ್ತಕ್ಕಂಥದ್ದು ಆದರೆ ಮಹಾಗಠಬಂಧನ್ಗೆ ಜೆ ಡಿ ಎಸ್ಗೆ ಆಹ್ವಾನ ಇಲ್ಲದೇ ಇರತಕ್ಕಂಥದ್ದು ಪ್ರಮುಖವಾಗಿ ಕಂಡುಬರ್ತಾ ಇದೆ ಸೊ ಹೀಗಾಗಿ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡದೇ ಇರತಕ್ಕಂಥದ್ದು ಇದು ಜೆ ಡಿ ಎಸ್ಗೆ ಎಲ್ಲೋ ಒಂದು ಕಡೆ ಭಾಳಷ್ಟು ವಿರೋಧ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಜೆ ಡಿ ಎಸ್ನ ನಾಯಕರು ಎನ್ ಡಿ ಎ ಮೈತ್ರಿಕೂಟದ ಕಡೆಗೆ ವಾಲುವಂಥ ಸಾಧ್ಯತೆಗಳು ಬಹುತೇಕ ಸ್ಪಷ್ಟವಾಗ್ತಾ ಇದೆ ಸೊ ಹೀಗಾಗಿ ಈ ಮಂಗಳವಾರ ನಡೆಯುವಂಥ ಎನ್ ಡಿ ಎ ಮೈತ್ರಿಕೂಟದ ಸಭೆಯಲ್ಲಿ ಜೆ ಡಿ ಎಸ್ ಭಾಗವಹಿಸಿದ್ರು ಕೂಡ ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದು ರಾಮ್ ಓಕೆ ಥ್ಯಾಂಕ್ ಯು ಚಂದ್ರು ತಮ್ಮೆಲ್ಲ ಮಾಹಿತಿಗಾಗಿ